ನಮಸ್ಕಾರ ವೀಕ್ಷಕರೇ, ಪ್ರಗತಿ ನ್ಯೂಸ್ಗೆ ಸ್ವಾಗತ. ನಾನು ಬೈರೇಶಂಬಿ. ಈಗ ವಾರ್ತೆಗಳ ವಿವರ. ತುಮಕೂರು ನಗರದ ಆರ್ಯನ್ ಪ್ರೌಢಶಾಲೆಯಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ತುಮಕೂರು ವತಿಯಿಂದ ಸಂಸ್ಥಾಪಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ತುಮಕೂರು ವತಿಯಿಂದ ಸಂಸ್ಥಾಪಕರ ದಿನಾಚರಣೆ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಗರದ ಆರ್ಯನ್ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಪೂಜ್ಯ ಶ್ರೀ ಶ್ರೀ ಕಾರದ ವೀರಬಸವ ಮಹಾಸ್ವಾಮಿಗಳು, ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಮೊಟ್ಟ ಮೊದಲನೆಯದಾಗಿ ವಿನಯ, ಸಂಸ್ಕಾರ, ಶಿಕ್ಷಣದ ಬಗ್ಗೆ ಅತ್ಯಂತ ಅಭಿಮಾನಯುತವಾಗಿ ಕಲಿಯಬೇಕು ಎಂದ ಅವರು, ಕೆರೆಯಲ್ಲಿ ಮೇಕೆ ನೀರನ್ನು ಕುಡಿಯುವಾಗ ತನ್ನ ಎರಡೂ ಕಾಲುಗಳನ್ನು ಹೊರಗೆ ಇಟ್ಟು ಕುಡಿಯುತ್ತದೆ, ಹಸು ತನ್ನ ನಾಲ್ಕು ಕಾಲುಗಳನ್ನು ಕೆರೆಯೊಳಗೆ ಇಟ್ಟು ಕುಡಿಯುತ್ತದೆ, ಅದೇ ರೀತಿ ಎಮ್ಮೆ ಇಡೀ ಕೆರೆಯ ನೀರನ್ನೇ ಹಾಳು ಮಾಡಿ ನೀರನ್ನ ಕುಡಿಯುತ್ತದೆ. ಇದನ್ನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು, ಅದು ಪ್ರಕೃತಿ ನಮಗೆ ನೀಡುವ ಪಾಠ ಎಂದರು. ನನಗೆ ಬಹಳ ಸಂತೋಷ ಏನಂತಂದ್ರೆ, ಈ ಮನುಷ್ಯ ಮೂರು ಪ್ರಾಣಿಗಳಾದ, ಬಂದಸ್ಥಾನಿ ಭಯಭಕ್ತಿಯಿಂದ ಒಳ್ಳೆ ವಿದ್ಯಾರ್ಥಿಯಾದ, ಬಂದಸ್ಥಾನಿ ದುರ್ವೇಂದ್ರನು ಸಂಸ್ಕಾರ ಕಂಡ, ಆಮೇಲೆ ಒಂದು ಸ್ಥಾನಿ ಸಂಘದಿಂದ ಕೆಟ್ಟ ಅಂತ ಹಾಗೆ ಕೆಟ್ಟಿದ್ದ. ಆದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದದಿಂದ, ಕಾರು ಮಹರ್ಷಿಗಳ ಆಶೀರ್ವಾದದಿಂದ ಅವರು ಬದಲಾವಣೆ ಹೊಂದಿ ಆ ಎಮ್ಮೆಯನ್ನು ಹೊರತುಪಡಿಸಿ ಒಂದು ಮೇಕೆಯಾಗಿ, ಒಂದು ಹಸು ಆಗಿ ಅವನೇನ್ ಮಾಡಿದ್ರೆ ಸಮಾಜ ಸೇವೆಯಲ್ಲಿ ಗುರುತಿಸುವಂತ ಕೆಲಸ ಮಾಡಿದ್ದಕ್ಕೆ ಅವನೇನಾದ್ರೆ ವಿದ್ಯಾರ್ಥಿ ಜೀವನವನ್ನು ಮಾತ್ರ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಶಿಕ್ಷಣದ ಜೀವನವನ್ನು ಮಾತ್ರ ಹೇಳಿದ್ರೆ ತಪ್ಪಾಗ್ತದೆ. ತನ್ನ ಕಷ್ಟ ಕಾನ್ಪಾಡಿಗಳ ಜೀವನವನ್ನು ಹೇಳಿದ್ರೆ ತಪ್ಪಾಗ್ತದೆ ಅಂತಂದ್ರೆ ಬೆಳಗಿನ ಅಂತ ಹೇಳಲೇಬೇಕು. ಅಂತವರೊಳಗೆ ಅಲ್ಲಿನ ಚಂದ್ರಬಿಂಬ ಅಂತಕ್ಕಂಥ ಪ್ರಶಸ್ತಿಯನ್ನು ಪಡೆಯುವ ಮುಖಾಂತರ ತಾನು ಮಾಡಿರುವ ಸೇವೆಯಲ್ಲಿ ತನ್ನ ದುಷ್ಟಗ್ರಹಗಳನ್ನ, ದುಷ್ಟ ದೋಷಗಳನ್ನು ಬಿಡ್ತಾ ಸಮಾಜ ಸೇವೆಯಲ್ಲಿ ನಿಂತ್ಕೊಂಡು ಡಾಕ್ಟರೇಟ್ ಪದವಿ ಪಡೆದು ಪುಸ್ತಕವನ್ನು ತಾಂತವ್ರು ಮಾಡಿ ಇವತ್ತು ಪ್ರತಿನಿತ್ಯ ನೂರಾರು ಜನಗಳಿಗೆ ಕೆಲಸ ಕೊಟ್ಟು ಅವರಿಗೆ ಅನ್ನ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಪುಸ್ತಕ ಬಿಡುಗಡೆ ಪ್ರತಿಲ ತಿಳಿಸ್ತ. ವಿದ್ಯಾರ್ಥಿಗಳು ಉತ್ತಮ ಸಮಾಜ ನಿರ್ಮಾಣಕ್ಕೆ ಅಗತ್ಯವಾದ ಅಂಶಗಳನ್ನು ಮಾತ್ರ ಗ್ರಹಿಸಬೇಕು. ಮೇಕೆ ಆಗಿರಬಹುದು, ಹಸು ಆಗಿರಬಹುದು, ಎಮ್ಮೆ ಆಗಿರಬಹುದು, ಇದೆಲ್ಲವನ್ನು ಕೂಡ ನೀರನ್ನ ಕುಡಿಯುವುದು ಹೇಗೆ ಎಂಬುದನ್ನು ತಿಳಿಸುತ್ತವೆ. ವಿದ್ಯಾರ್ಥಿಗಳು ಅದನ್ನು ಸಹ ಅರ್ಥ ಮಾಡಿಕೊಂಡು ತಮಗೆ ಬೇಕಾದಂತಹ ನೀರನ್ನು ಮಾತ್ರ ಕುಡಿಯಬೇಕು, ಅಂದರೆ ಜ್ಞಾನವನ್ನು ಪಡೆಯಬೇಕು. ಕೆಟ್ಟವರ ಸಹವಾಸ, ಕೆಟ್ಟತನವನ್ನು ಬಿಟ್ಟು ಉತ್ತಮ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆಯಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಕವಿತಾ ಕೃಷ್ಣ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಧ್ಯಕ್ಷರಾದ ಉಪ್ಪರಳ್ಳಿ ಕುಮಾರ್, ಶಿಕ್ಷಣ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕರಾದ ಈಶ್ವರಯ್ಯ, ಆರ್ಯನ್ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಗೋಪಾಲ್ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ಜಿ ಅಳಿಲುಘಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅರ್ಧಗೆರೆ ಕ್ಷೇತ್ರದ ಶಿವಣ್ಣ ಹಾಗೂ ಭೋಗಸಂದ್ರ ಕ್ಷೇತ್ರದ ಶಿವರಾಜ್ ಅವರು ಉಮೇದುವಾರಿಕೆ ಸಲ್ಲಿಸಿ ಚುನಾವಣೆ ನಡೆದು 11 ಮತಗಳನ್ನು ಪಡೆದ ಶಿವಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಓಬ್ಳಿ ಅಳಿಲುಘಟ್ಟ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದ ಪ್ರಭಾಕರ್ ಮೂರ್ತಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆ ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಆ ಸ್ಥಾನಕ್ಕೆ ಶಿವರಾಜ್ ಹಾಗೂ ಶಿವಣ್ಣ ಅವರು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದು, ಶಿವಣ್ಣ 11 ಮತ ಪಡೆದು ಅಳಿಲುಘಟ್ಟ ಗ್ರಾಮ ಪಂಚಾಯತ್ಯ ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರೆ 9 ಮತಗಳನ್ನು ಪಡೆದು ಶಿವರಾಜ್ ಸೋಲನ್ನನುಭವಿಸಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಚುನಾವಣೆಯನ್ನು ತಹಶೀಲ್ದಾರ್ ಬಿ ಆರತಿ ಅವರು ಚುನಾವಣೆ ನಿಯಮಾನುಸಾರ ನಡೆಸಿಕೊಟ್ಟು ಅಳಿಲುಘಟ್ಟ ಗ್ರಾಮ ಪಂಚಾಯತ್ ನೂತನ ಉಪಾಧ್ಯಕ್ಷರಾಗಿ ಶಿವಣ್ಣ ಅವರು 11 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು. ಯಾರು ಹಾಕ್ಲಿ ನಿಮಿಷ
ಅಳಿಲುಗಟ್ಟ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಚುನಾಯಿತ ಮಾಡಿದ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಉಪಾಧ್ಯಕ್ಷ ಸ್ಥಾನಕ್ಕೆ ಯಾವುದೇ ರೀತಿಯ ಭಂಗ ತರದೆ ಎಲ್ಲಾ ಸದಸ್ಯರನ್ನು ಒಟ್ಟಾಗಿ ತೆಗೆದುಕೊಂಡು ಗ್ರಾಮ ಪಂಚಾಯತ್ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವ ಜೊತೆಗೆ ಸರ್ಕಾರದಿಂದ ವಿಶೇಷ ಅನುದಾನವನ್ನು ತಂದು ವಿಶೇಷ ಗ್ರಾಮ ಪಂಚಾಯತಿಯನ್ನಾಗಿ ಮಾಡುವ ಅಭಿಲಾಷೆ ಹೊಂದಿರುವುದಾಗಿ ನೂತನ ಉಪಾಧ್ಯಕ್ಷ ಶಿವಣ್ಣ ತಿಳಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಜಯಶೀಲರಾಗಿ ಆಯ್ಕೆಯಾಗಿರುವುದಕ್ಕೆ ಅಭಿನಂದನೆಗಳು ಹಾಗೂ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕುಡಿಯೋ ನೀರಿಂದೇ ಆಗಲಿ ಹಾಗೂ ಬೀದಿ ದೀಪದಾಗಲಿ ಒಂದು ಒಳಚರಂಡಿದೇ ಆಗಲಿ ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಚುನಾವಣೆ ಶಿರಸ್ತೇದಾರ್ ಗುರುಪ್ರಸಾದ್, ಚುನಾವಣೆ ಶಾಖೆ ಪ್ರಭಾರಿ ವೆಂಕಟರಂಗನ್ ಉಪಸ್ಥಿತರಿದ್ದರು. ನೂತನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರನ್ನ ಬಿಜೆಪಿ ಮುಖಂಡರು ಜಿಎನ್ ಭಟ್ಟಸ್ವಾಮಿ ಹಾಗೂ ಸದಸ್ಯರು ಅಭಿನಂದಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಯಮುನಾ ರಮೇಶ್, ಪ್ರೇಮ್ ಕುಮಾರ್, ಯೋಗೇಶ್ವರ್, ತನುಜಾ ಶಶಿಧರ್, ಛಾಯಾ ಲೋಕೇಶ್, ನೇತ್ರಾವತಿ ಪಾಲನೇತ್ರಯ್ಯ, ಲಕ್ಷ್ಮೀ ದೇವಮ್ಮ, ಅನ್ನಪೂರ್ಣಮ್ಮ ನೂತನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರನ್ನ ಬಿಜೆಪಿ ಮುಖಂಡರು ಅಭಿನಂದಿಸಿದರು. ಇನ್ನು ಈ ಸಂದರ್ಭದಲ್ಲಿ ತನುಜಾ ಶಶಿಧರ್, ಛಾಯಾ ಲೋಕೇಶ್, ಚಿಕ್ಕ ಕದರಯ್ಯ, ಲೋಕೇಶ್ ದಾಸಣ್ಣ, ಪಿಡಿಒ ವಸಂತ್, ಕಾರ್ಯದರ್ಶಿ ನರಸಿಂಹಮೂರ್ತಿ ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ. ಜೆಡಿಎಸ್ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳಿಗೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಡಿಜೆ ನಾಗರಾಜ ರೆಡ್ಡಿ ತೆರೆ ಹೇಳಿದ್ದು, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರಲ್ಲಿ ಯಾವುದೇ ರೀತಿಯಾದಂತಹ ಒಡಕು ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತ ಇಲ್ಲೊಂದು ವರದಿ ಇದೆ, ನೋಡಿ. ಇತ್ತೀಚೆಗೆ ತಾಲೂಕು ಜೆಡಿಎಸ್ ಕಾರ್ಯಾಧ್ಯಕ್ಷ ಜಿಎಲ್ ಮುರುಳಿಕೃಷ್ಣ ಡಿಜೆ ನಾಗರಾಜ ರೆಡ್ಡಿ ಜೆಡಿಎಸ್ ಕಾರ್ಯಕರ್ತರನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ದರು. ಈ ಕುರಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ನಾಗರಾಜ ರೆಡ್ಡಿ ಸ್ಪಷ್ಟನೆ ನೀಡಿ ಮಾತನಾಡಿದರು. ತಾಲೂಕು ಜೆಡಿಎಸ್ ಕಾರ್ಯಕರ್ತರನ್ನು ಎಂದೂ ಕಡೆಗಣಿಸಿಲ್ಲ, ಬದಲಾಗಿ ಕೆಲವೊಂದು ಒತ್ತಡಗಳಿಂದ ಮರೆತಿರುತ್ತೇನೆ. ಹಾಗಾಗಿ ಒಂದೇ ಮನೆ ಅಂದಮೇಲೆ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ಈಗಾಗಲೇ ಜೆಡಿಎಸ್ ಕಾರ್ಯಾಧ್ಯಕ್ಷ ಮುರುಳಿಗೆ ನನ್ನ ಪರವಾಗಿ ಕ್ಷಮಾಪಣೆ ಕೇಳಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲಾ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದು, ಕ್ಷೇತ್ರದಲ್ಲಿ ನಿರುದ್ಯೋಗ ನಿವಾರಣೆ ಮಾಡಲು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 25,000 ಉದ್ಯೋಗಗಳ ಸೃಷ್ಟಿಗೆ ಮೊದಲ ಆದ್ಯತೆ ನೀಡುತ್ತೇನೆ ಎಂದರು. ಶಾಸಕರು ಕಟ್ಕೊಂಡು ನಾವು ಏನ್ ಮಾಡ್ತೀವಿ, ಏನು ನಮ್ಮ ಕ್ಷೇತ್ರ ಇದಾಗುತ್ತೆ, ಏನಾಗಿದೆ? ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇಂದ ಕೆಲವು ರೋಡ್ಗಳಾಗಿವೆ, ಸಿಮೆಂಟ್ ರೋಡ್ಗಳು ಗೌರ್ಮೆಂಟ್ ಕೋಟ ಅದನ್ನ ಮಾಡ್ತೇವೆ. ಯಾವುದ್ರಲ್ಲಿ ಕಮಿಷನ್ ತಗೊಂಡಿಲ್ಲ ನೀವು, ಧರ್ಮಸ್ಥಳಕ್ಕೆಲ್ಲ ಹಾರಾಕೋ, ಯಾವ ಬಿಲ್ಡಿಂಗ್ ಅಲ್ಲಿ ತಗೊಂಡಿಲ್ಲ ಕಮಿಷನ್, ಯಾವ ಕಾಂಟ್ರಾಕ್ಟ್ ಅಲ್ಲಿ ಕಮಿಷನ್ ಇಲ್ಲ, ನಡಿ ನಡಿ ಹಾರಾಕೋ, ನಾನು ಹಾಕೊಳ್ತೀನಿ, ನನ್ನ ಅಮ್ಮ ಹಾಕೊಳಗ ಹೋಗ್ತೀನಿ, ಅರ ನೀನು ಪ್ರತಿಯೊಂದು ಕಾಂಟ್ರಾಕ್ಟ್ ಅಲ್ಲಿ ದುಡ್ಡು ತಗೊಂಡಿದೆ ಅಂತ ಹೇಳ್ತೀನಿ. ಫ್ರೀ ಬೋರ್ ಬಂದ್ರೆ ಬಡವ್ರದೇ 50,000 ಕೊಟ್ರೆ ಬೋರ್ ಸ್ಯಾಂಕ್ಷನ್ ಮಾಡ್ತೀವಿ. ಆಮೇಲೆ ಪೈಪ್ಸು ಅದಕ್ಕೆ ನಾವು ಯಂತ್ರ ಕೊಡುವಾಗ ಮೋಟಾರ್ ಕೊಡುವಾಗ ಅವಾಗ 50,000 ಕೊಡ್ಬೇಕು. ಫ್ರೀ ಬೋರ್ವೆಲ್ ಕೊಡ್ಬೇಕಾದ್ರೆ ಫಸ್ಟ್ 50,000 ಕೊಡ್ಬೇಕು,
ಯಾವ ಎಂ ಎಲ್ ಎ ಇದರಲ್ಲಿ ಈಗ ಇರಲಿಲ್ಲ, ಇಷ್ಟು ದಿವಸ ಎಂ ಎಲ್ ಎಗಳು ಈ ಮಟ್ಟಕ್ಕೆ ಬಂದರೆ ಅವ್ರು ಹೆಂಗಿದೆ ಮಾತ ಕೇಳಕ್ಕೆ ಅವ್ರಿಗೆ ಆಗ್ತಿದೆ? ಯಾವ ಬಾಯಲ್ಲಿ ಕೇಳ್ತಾರೆ ಮತ್ತೆ ಜನಗಳಿಗೆ ಮೋಸ ಮಾಡಲಿಕ್ಕೆ ಸ್ವಲ್ಪ ಇದಿದೆ, ಇತಿ ಬಿತ್ತಿದೆ, ಅದೆಲ್ಲ ಪಾಪ ಕೂಡ ತುಂಬೋಗ್ಬಿಟ್ಟಿದೆ. ಮ್ಯಾಕ್ಸಿಮಮ್ ಮನೆಯಲ್ಲಿ ಇರಬೇಕಷ್ಟೇ, ಎಷ್ಟು ಕೊಡಿ ಅಂತ ಹೇಳ್ತಾ ಇದ್ದೀವಿ ನಾವೆಲ್ಲ. ಪಟ್ಟಣ ಸೇರಿದಂತೆ ಪ್ರತಿ ಹೋಬಳಿ ಮಟ್ಟದಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟರಿ ತೆರೆದು ನಿರುದ್ಯೋಗ ನಿವಾರಿಸಲು ಪ್ರಯತ್ನಿಸುತ್ತೇನೆಂದು ಭರವಸೆ ನೀಡಿದರು. ಮಾಜಿ ಸಿಎಂ ಕುಮಾರಸ್ವಾಮಿ, ಸಿಎಂ ಆದರೆ ಮಾತ್ರ ರಾಜ್ಯದ ಅಭಿವೃದ್ಧಿ ಸಾಧ್ಯ, ಈ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕರ್ತರು ಬದ್ಧತೆಯಿಂದ ಕೆಲಸ ಮಾಡಬೇಕಾಗಿದೆ ಎಂದರು. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಹಾಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಿ ಅವರ ಪ್ರಾಮಾಣಿಕತೆ ನಿರೂಪಿಸಿಕೊಳ್ಳಲಿ, ನಾನು ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡುತ್ತೇನೆ ಎಂದು ಡಿಜೆ ನಾಗರಾಜ್ ರೆಡ್ಡಿ ಸವಾಲ್ ಹಾಕಿದರು. ವಿದ್ಯುತ್ ಆಗಲಿ ಬೋಹೋಡ್ಗಳಾಗಲಿ ಲ್ಯಾಂಡ್ ಆರ್ಮಿ ಅಂತ ಒಂದಿತ್ತು, ಇನ್ನು ನಾವು ಚಿಕ್ಕಳೂರು ಇಪ್ಪನ ಗೊತ್ತು, ಇಲ್ಲಿ ಎಂಟ್ರಾಪಡ್ ಗೊತ್ತು, ಮೂರು ಜನಕ್ಕೆ ಮಾಡಿದ್ವಿ. ಲ್ಯಾಂಡ್ ಆರ್ಮಿಯಿಂದ ಪ್ರತಿಯೊಂದಲ್ಲಿಗೂ ಬೋಹೋಡ್ಗಳು ಹಾಕ್ಸಿದ್ದವರು, ಕರೆಂಟ್ ತಂದಿದ್ದವರು, ಸಿ ವಿ ವೆಂಕಟಪ್ಪ ನೋಡಿದ್ದರು, ಒಂದು ಪೈಸ ಮುಟ್ಲಿಲ್ಲ ಅಷ್ಟು ಪಾಪ. ಅಪ್ಸಾಮ್ ರೆಡ್ಡಿ ಅವರು ಇದ್ದರು, ವೆಂಕಟರಾಯ್ ಇವರು ಯಾರು ನಾರಾಯಣ ಸ್ವಾಮಿ ಅವರು ಇದ್ದರು, ಶ್ರೀರಾಮ್ ರೆಡ್ಡಿ ಅವರು ಇದ್ದರು, ಎಡಗೈ ಬಲಗೈಲೆಲ್ಲ ಬಾಚ್ಕೊಳ್ತಾ ಇದ್ದೇನೆ. ಒಬ್ಬ ಅಫ್ಸಿಯಲ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಬೇಕಾದ್ರೆ 20 ಲಕ್ಷ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಜಿ ಎಲ್ ಮುರಳೀಕೃಷ್ಣ, ಕರ್ನಾಟಕ ರಾಜ್ಯ ಜೆಡಿಎಸ್ ಯುವ ಬ್ರಿಗೇಡ್ ಸಂಘಟನಾ ಕಾರ್ಯದರ್ಶಿ ಎಂಎನ್ ರಾಜಾರೆಡ್ಡಿ, ಬಾಗೇಪಲ್ಲಿ ಜೆಡಿಎಸ್ ಯುವ ಅಧ್ಯಕ್ಷ ಎಸ್ಆರ್ ಲಕ್ಷ್ಮೀನಾರಾಯಣ ಸೇರಿದಂತೆ ಹಲವರು ಇದ್ದರು. ರಾಜೇಶ್, ಪ್ರಗತಿ ಟಿವಿ, ಗುಡಿಬಂಡೆ. ಕೋಲಾರ ಬರಪೀಡಿತ ಜಿಲ್ಲೆಯ ಅಂತರ್ಜಲ ವೃದ್ಧಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನುಷ್ಠಾನಗೊಂಡಿದ್ದ ಕೆಸಿ ವ್ಯಾಲಿ ಯೋಜನೆಯ 2ನೇ ಹಂತದ ಟೆಂಡರ್ನಲ್ಲಿ ಭಾರೀ ಭ್ರಷ್ಟಾಚಾರದ ಸದ್ದು ಕೇಳಿಬರ್ತಾ ಇದೆ. ಇದರಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೆಸಿ ವ್ಯಾಲಿ ಯೋಜನೆಯ 2ನೇ ಹಂತದ ಟೆಂಡರ್ನಲ್ಲಿ ನಡೆದಿರುವ ಅಕ್ರಮಗಳನ್ನು ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಜಶೇಖರ ರೆಡ್ಡಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, 2ನೇ ಹಂತದ ಟೆಂಡರ್ ವೇಳೆ ಎಲ್ ಅಂಡ್ ಟಿ ಸಂಸ್ಥೆಯು 452 ಕೋಟಿ ರೂಪಾಯಿಗಳಿಗೆ ಪಡೆದುಕೊಂಡಿತ್ತು. ಆದರೆ ಅದನ್ನು ರದ್ದುಪಡಿಸಿ ಆರ್ಪಿ ಶೆಟ್ಟಿ ಎಂಬುವರು ಆದಿತ್ಯ ಸಂಸ್ಥೆಯ 3 ಮಂದಿ ಸೇರಿ ಕಾನೂನು ಮೀರಿ ಟೆಂಡರ್ ತಿದ್ದುಪಡಿ ಮಾಡಿ ಮರು ಟೆಂಡರ್ ನಡೆಸಲಾಗಿದೆ. ಅವರ ಜೊತೆ ಅಧಿಕಾರಿಗಳು ಶಾಮೀಲಾಗಿ 16-17 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಟೆಂಡರ್ ನೀಡಿದ್ದಾರೆ. ಇದು ಸರ್ಕಾರದ ಕಾನೂನು ವಿರುದ್ಧವಾಗಿದ್ದು ಹೆಚ್ಚಿನ ಕಮಿಷನ್ ಹಣ ಪಡೆಯಲು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರೂಪಿಸಿದ ವಂಚನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ವಿಚಾರವಾಗಿ ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳು ತಮಗೆ ಬೇಕಾದವರಿಗೆ ಗುತ್ತಿಗೆ ನೀಡುತ್ತಾರೆ. ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟಿರುವ ಬಗ್ಗೆ ಆಡಿಯೋ ವಿಡಿಯೋ ಇದೆ. ಅದನ್ನು ಸಿಡಿ ಮಾಡಿ ರಾಜ್ಯಪಾಲರು, ಲೋಕಾಯುಕ್ತ, ಸಿಎಂಗೆ ದೂರು ನೀಡಿ ಮುಂದೆ ಹೈಕೋರ್ಟ್ ಮೊರೆ ಹೋಗುವುದಕ್ಕೂ ಸಿದ್ಧರಾಗಿದ್ದೇವೆ. ಅದಕ್ಕೂ ಮುನ್ನ ಸರ್ಕಾರವೇ ಎಚ್ಚೆತ್ತು ಅಕ್ರಮಗಳನ್ನು ಪರಿಶೀಲಿಸಿ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿ ಅಕ್ರಮ ಆಸ್ತಿ ಮಟ್ಟುಗೋಲು ಹಾಕಿಕೊಳ್ಳಬೇಕು, ಸೇವೆಯಿಂದ ವಜಾಗೊಳಿಸಬೇಕು, ನಿವೃತ್ತ ನ್ಯಾಯಾಧೀಶರನ್ನು ನೇಮಿಸಿ ತನಿಖೆ ನಡೆಸಬೇಕು, ಪೋಲು ಆಗಿರುವ ಹಣ ಸರ್ಕಾರಕ್ಕೆ ವಾಪಸ್ ಬರಬೇಕು ಎಂದು ಒತ್ತಾಯಿಸಿದರು. ಏನು ಕೆಸಿ ವ್ಯಾಲಿಯಲ್ಲಿ
ನಡೆದಿರತಕ್ಕಂಥ ಅಕ್ರಮವನ್ನು ಇವತ್ತು ತಮ್ಮದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೆ ಸಿ ವ್ಯಾಲಿ ಎರಡನೇ ಹಂತದ ಟೆಂಡರ್ ಪ್ರಕ್ರಿಯೆಯನ್ನು 420 crore ಕರೀತಾರೆ. ಕಾರ್ಯದರ್ಶಿಗಳಾದ ಮೃತ್ಯುಂಜಯ ಸ್ವಾಮಿಯವರು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಈ ಟೆಂಡರನ್ನು L&T ನಮ್ಮ ದೇಶದಲ್ಲಿ ಅತ್ಯಂತ ಒಳ್ಳೆಯ ಕಂಪ್ನಿ ಅದು, ಆ L&T ಲಾನ್ಸನ್ ಆ್ಯಂಡ್ ಟರ್ಬೋ ಕಂಪ್ನಿಗೆ ಆಗಿರ್ತಕ್ಕಂಥ ಟೆಂಡರನ್ನು ಎರಡೇ ದಿನ ರದ್ದುಪಡಿಸಿ ಇವರು ಕಾರ್ಯದರ್ಶಿ ಮತ್ತು AW ಕೃಷ್ಣ ಅನ್ನೋರು ಮತ್ತು RP ಶೆಟ್ಟಿ ಆ್ಯಂಡ್ ಅವ್ರ ಜೊತೆ ಇನ್ನು ಇಬ್ಬರು ಕಾಂಟ್ರಾಕ್ಟ್ ಸೇರಿ ಜಾಯಿಂಟ್ ವೆಂಚರ್ ಅಪ್ಲಿಕೇಬಲ್ ಅಂತ ಮಾಡಿ ಏನೋ ಮೊದಲೇ ಟೆಂಡರ್ ಇರತಕ್ಕಂಥ ಕಾನೂನು ಏನು ನಿಬಂಧನೆಗಳನ್ನೆಲ್ಲ ಇವರು ಬದಲಾವಣೆ ಮಾಡಿ ಇವರಿಗೆ ಯಾವಾಗ ಯಾಕೆ ಬೇಕೋ ಹಂಗೆ ಟೆಂಡರ್ ಪ್ರಕ್ರಿಯೆಗಳನ್ನ ಇವರು ಮಾಡಿಕೊಂಡು ಇವರಿಗೆ RP ಶೆಟ್ಟಿ ಆ್ಯಂಡ್ ಟೀಮ್ ಕೊಟ್ಟು ಇದರಲ್ಲಿ ಸುಮಾರು 20 crore rupees ಹೆಚ್ಚಿಗೆ ಕೊಟ್ಟು ಮಾಡಿರ್ತಕ್ಕಂಥ RP ಶೆಟ್ಟಿ ಅವರು ಕೊಡ್ತಾರೆ. ಮೊದಲು L&T ಕಂಪ್ನಿಯವರು 20 crore ಕಮ್ಮಿಗೆ ಟೆಂಡರ್ ಹಾಕಿರ್ತಾರೆ. ಇವರ ಮಧ್ಯೆ ನಡೆದಿರ್ತಕ್ಕಂಥ ಅಧಿಕಾರ ವಿಚಾರದಲ್ಲಿ L&T ಕಂಪ್ನಿ ಮತ್ತು ಇವರಿಗೆ ಮಾತುಕತೆಯಲ್ಲಿ ವಿಫಲ ಆಗಿರೋದ್ರಿಂದ ಆ ಟೆಂಡರ್ ಕಾಸನ್ನು ಇಮಿಡಿಯೇಟಾಗಿ ರಿಜೆಕ್ಟ್ ಮಾಡಿ ಎರಡನೇ ಟೆಂಡರ್ ಕರೆದು ಜಾಯಿಂಟ್ ವೆಂಚರ್ ಅಪ್ಲಿಕೇಬಲ್ ಮಾಡಿ RP ಶೆಟ್ಟಿ ಟೀಮ್ಗೆ 20 crore ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿರ್ತಾರೆ. ಈ 20 crore ಸುಮ್ಮನೆ ಬರ್ತದ? ಸರ್ಕಾರದ ದುಡ್ಡಲ್ವಾ, ಸಾರ್ವಜನಿಕ ದುಡ್ಡು, ಸಾರ್ವಜನಿಕ ಕಟ್ಟತಕ್ಕಂಥ ತೆರಿಗೆ ದುಡ್ಡಿದು. ಈ ಟೆಂಡರ್ ನಡೆದಿರ್ತಕ್ಕಂಥ ಪೂರ್ತಿ ಅಕ್ರಮ ಇದು. ಕಾಂಗ್ರೆಸ್ ಮುಖಂಡ ವೆಂಕಟೇಶ್ ಗೌಡ ಮಾತನಾಡಿ, ಕೆಸಿ ವ್ಯಾಲಿ ಕೋಲಾರ ಜಿಲ್ಲೆಗೆ ಕಾಮಧೇನು ಇದ್ದಂತೆ ಎರಡನೇ ಹಂತದ ಟೆಂಡರ್ ಕರೆಯುವಾಗ L&T ಬಿಟ್ಟು ಒಂದೇ ಟೆಂಡರ್ 3 ಜನರಿಗೆ ಹಂಚಿಕೆ ಮೂಲಕ ದೊಡ್ಡ ಗೋಲ್ಮಾಲ್ ಮಾಡಲಾಗಿದೆ. ನಷ್ಟ ಆಗಿರುವುದು ಸರ್ಕಾರಕ್ಕೆ ಗೊತ್ತಿಲ್ಲದಾಗಿದ್ದು ಇದೀಗ ಅಧಿಕಾರಿಗಳ ದ್ವಂದ್ವ ಹೊರಬೀಳಲಿದೆ. ನೀರಿನಲ್ಲಿ ಮೈಸೂರು ಮಂಡ್ಯದಂತೆ ಕೋಲಾರದಲ್ಲಿ ಆಗುತ್ತಿರುವ ಸಂದರ್ಭದಲ್ಲಿ ಇಂತಹ ಕೆಲಸ ಮಾಡುತ್ತಿರುವುದು ಖಂಡನೀಯವಾಗಿದೆ. ಕೂಲಂಕುಷವಾಗಿ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು. ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ ವಿಧಾನಸೌಧದಲ್ಲಿ 40% ಸರ್ಕಾರ ಭ್ರಷ್ಟ ಸರ್ಕಾರ ಅಂತ. ನೋಡ್ರಿ, ಇದು ಕಣ್ಣು ಮುಂದೆ ನಡೀತಾ ಇದೆ. ಕಣ್ಣು ಮುಂದೆ 15-20 crore ಅಂದ್ರೆ ಸರ್ಕಾರಕ್ಕೆ ಇದು ಎಲ್ಲ ಅಧಿಕಾರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ಹೋಗ್ಬೇಕು, ಸಚಿವರ ಗಮನಕ್ಕೂ ಹೋಗ್ಬೇಕಿತ್ತು. ಯಾಕಂದ್ರೆ ಇವ್ರಿಗೆ ಗೊತ್ತಿಲ್ಲದೇನಾಗತ್ತಾ? ಅಧಿಕಾರಿಗಳು ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿ ಗೊತ್ತಿರೋದ್ರ ಈ ಟೆಂಡರ್ ಕ್ಯಾನ್ಸಲ್ ಆಗತ್ತಾ? 15 ದಿವಸದಲ್ಲಿ ನೀವು 15-20 crore ಜಾಸ್ತಿ ಮಾಡೋರು ಕೂಡ ಅವಶ್ಯಕತೆ ಏನಿದೆ? ಅದರಿಂದ ಇದು ಕೂಲಂಕುಷವಾಗಿ ತನಿಖೆ ಆಗಬೇಕು. ಇದು ಕರೆಕ್ಟ್ ಆಗಿ ಕಣ್ಣೆದುರು ಕಾಣಿಸಿದೆ. 40% ಸರ್ಕಾರ ಯಾಕೆ ಏನು ಸಿದ್ದರಾಮಯ್ಯ ಹೇಳಿರೋದಲ್ಲ, ಗುತ್ತಿಗೆದಾರ ಕೆಂಪಣ್ಣ ಹೇಳಿದ್ರು 40% ಸರ್ಕಾರ ಅಂತ. ಇವತ್ತು ಇದನ್ನ ಕೂಲಂಕುಷವಾಗಿ ತನಿಖೆ ಆಗಬೇಕು. ಇದನ್ನ ನಮ್ಮ ರೆಡ್ಡಿಯವರು ಹೇಳ್ದಂಗೆ ಪ್ರಶ್ನಿಕೆ ಬಿಡಬಾರ್ದು. ಎಲ್ಲ ಜನಪ್ರತಿನಿಧಿಗಳು ಕೂಡ ಹೆಚ್ಚಿನ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮ ತಂದವರು. ನಾವು ಯಾವ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ದುಷ್ಟ ಮಟ್ಟದಲ್ಲಿ ಇಲ್ಲ ನಾವು. ಯಾಕಂದ್ರೆ ಅವ್ರದ್ದು ಇದಿದೆ ಈ ಕೆಸಿ ವ್ಯಾಲಿ ಇದರಲ್ಲಿ. ಅದರಿಂದ ದಯವಿಟ್ಟು ಇದನ್ನ ಸರ್ಕಾರದ ಗಮನಕ್ಕೆ ತರಬೇಕು. ಆಮೇಲೆ ಗವರ್ನರ್ ಕೂಡ ನಾವು ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನುಕ್ಕನಹಳ್ಳಿ ರಘುನಾಥ್ ಸೇರಿದಂತೆ ಮುಖಂಡರು ಭಾಗಿಯಾಗಿದ್ದರು. ಸುಧಾಕರ್, ಪ್ರಗತಿ ಟಿವಿ, ಕೋಲಾರ. ದಾಳಿಂಬೆ, ಬಾಳೆ, ಅಡಿಕೆ, ತೆಂಗು ಬೆಳೆಯಲು ಸಾಲ ಮಾಡಿದ್ದ ರೈತ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ದಾಳಿಂಬೆ, ಬಾಳೆ, ಅಡಿಕೆ, ತೆಂಗು ಬೆಳೆಯಲು ರೈತ ಸಾಲ ಮಾಡಿ ಕೈ ಸುಟ್ಟುಕೊಂಡು ಕಳೆದ 3-4 ವರ್ಷಗಳ ಹಿಂದೆ ಬರಗಾಲದ ಛಾಯೆ ಸಂದರ್ಭದಲ್ಲಿ 4-5 ಕೊಳವೆ ಬಾವಿಗಳನ್ನು ಬ್ಯಾಂಕ್ ಸಾಲ ಹಾಗೂ ಕೈ ಸಾಲ ಹೆಚ್ಚಾಗಿ ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೊರಟಗೆರೆ ತಾಲೂಕಿನಲ್ಲಿ ಜರುಗಿದೆ. ಸಾಲ ಮಾಡಿದ ಕೆನರಾ ಬ್ಯಾಂಕ್ನಿಂದ 10 lakh ದಾಳಿಂಬೆ ಹಾಕಕ್ಕೆ ತಗೊಂಡಿದ್ರು. ದಾಳಿಂಬೆ ಲಾಸ್ ಆಯ್ತು. ಆಮೇಲೆ ಪರಂಗಿ ಹಾಕಿದ, ಅದರಿಗೂ ಲಾಸ್ ಆಗೈತೆ. ಅಡಿಕೆ ಗಿಡ ಹಾಕಿವನ್ನ, ಅದಕ್ಕೂ ಲಾಸ್ ಆಗೈತೆ.
ಅದರಿಂದ ಇನ್ನ ಸಂಘ ಸಂಸ್ಥೆಯಿಂದ ಗ್ರಾಮೀಣ ಒಕ್ಕೂಟ ಅದರಾಗೆ ತಂದಿದ್ದೆ ಸೊಸೈಟಿ ಸಾಲ ತಂದು ನನ್ನ ತಮ್ಮರಾಗಿ. ಕೊರಟಗೆರೆ ತಾಲೂಕಿನ ಚನ್ನರಾಯದುರ್ಗ ಹೋಬಳಿಯ ಬೆಂಡೋಣಿ ಗ್ರಾಮದ ಸಿದ್ದರಾಜು ಬಿನ್ ಎನ್ ನರಸಿಂಹಯ್ಯ ಎಂಬ ಬಡ ರೈತ ಬೇಸಾಯಕ್ಕಾಗಿ ಸಾಲ ಮಾಡಿಕೊಂಡು ದಾಳಿಂಬೆ ಗಿಡ ನೆಟ್ಟು ಬಾಳೆ ಅಡಿಕೆ ತೆಂಗು ಬೆಳೆ ಕೈ ಸೇರದೆ ಬರಗಾಲದಿಂದ ಕಳೆದ 5 ವರ್ಷಗಳ ಹಿಂದೆ ಈ ಬೆಳೆ ಉಳಿಸಿಕೊಳ್ಳಲು 4-5 ಕೊಳವೆ ಬಾವಿ ಕೊರೆದರೂ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ರೈತ ರಾಷ್ಟೀಕೃತ ಬ್ಯಾಂಕ್ ಖಾಸಗಿ ಬ್ಯಾಂಕ್ ಸೇರಿದಂತೆ ಸುಮಾರು 20-25 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿಕೊಂಡ ರೈತ ಸಾಲ ತೀರಿಸಲಾಗದೆ ಮನನೊಂದು ತನ್ನ ಜಮೀನಿನ ಮರವೊಂದಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನನ್ನ ಹೆಸರು ರಂಗನಾಥ್ ಅಂತ, ಬೆಂಡೋಣೆ ಕೊರಟಗೆರೆ ತಾಲೂಕು ಚಂದ್ರೇಂದ್ರ ಹೋಬಳಿ. ಸಿದ್ದರಾಜು ನನ್ನ ಸ್ನೇಹಿತ, ಚಿಕ್ಕ ವಯಸ್ಸಿನಿಂದಲೂ ನಾವು ಅವರು ಜೊತೆನಲ್ಲೇ ಓದಿದ್ದು, ಸ್ಕೂಲ್ಗೆ ಹೋಗ್ತಿದ್ವಿ. ಅದೇ ರೀತಿ ಅವನು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸಿದ್ದ ಒಂದು ಕಾಲದಲ್ಲಿ ಒಂದು ಕೆನರಾ ಬ್ಯಾಂಕಿಂದ ಒಂದು ನಮಗೆ ಗೊತ್ತಿದ್ದ ಹಿಂಗೆ ಒಂದು 5 ಲಕ್ಷ KCC ಸಾಲ ತಗೊಂಡ. ಅದು ತಗೊಂಡು ದಾಳಿಂಬೆ ಹಾಕಿ ದಾಳಿಂಬೆ ಗಿಡ ಅದರಲ್ಲಿ ಸರಿಯಾಗಿ ಬೆಳೆ ಬರ್ದಲೇ ತುಂಬ ಲಾಸು ಆಗಿ ಬೋರ್ಗಳು ಫೇಲ್ ಆದವು. ಬೋರ್ ಹಾಕ್ತಾ ಅದಂತ ಏನು ಪ್ರತಿಫಲ ಸಿಗದೇ ಇದ್ದಾಗ ಸಾಲ ಮಾಡಿದ್ದು ಒಂದು ಮನಸ್ಸಿಗೆ ಯೋಚನೆಯನ್ನು ಇಟ್ಕೊಂಡು ತುಂಬ ವೀಕ್ ಆಗೋಗ್ಬಿಟ್ಟಿದ್ದ. ಸಾಲ KCC ಒಂದು 5 ಲಕ್ಷ ಸಾಲ ಮಾಡಿದ್ದ. ಅದು ಅವಾಗಲಿಂದ ಏನು ಪೆಂಡಿಂಗ್ ಆಯಿತು, ಬಡ್ಡಿ ಸೇರ್ಕೊಂಡು ಸುಮಾರು 1-10 ಲಕ್ಷ ಆಗಿರ್ಬೇಕು. ಈಗ ನೋಟಿಸ್ ಕೊಟ್ಟವ್ರೆ, ನೋಟಿಸ್ ಕೊಟ್ಟಿರೋದ್ರಿಂದ ಅದೊಂದು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಇರೋದಕ್ಕಿನ್ನ ಸಾಯೋದೆ ವಾಸಿ. ನಾವೇನು ಇದ್ದು ಏನು ಸಂಪಾದನೆ ಮಾಡೋಕ್ಕಾಗಲಿಲ್ಲ, ಒಂದು ಬೆಳೆ ಸರಿಯಾಗಿ ಇದು ಬರಲಿಲ್ಲ ನಮಗೆ ಅನ್ನೋ ಒಂದು ದೃಢ ನಿರ್ಧಾರ ತಗೊಂಡು ಈ ಥರ ಆತ್ಮಹತ್ಯೆ ಮಾಡ್ಕೊಂಡು ನಾವು ರಾತ್ರಿ ಸುಮಾರು 1 ಗಂಟೆ ತನಕ ಎಲ್ಲ ಒಂದು 20 ಜನ ಪ್ರತಿಯೊಂದು ಇಲ್ಲೆಲ್ಲ ಮರಗಳು ಎಲ್ಲ ಹುಡ್ಕಿದ್ವಿ. ಆದರೂ ನಮಗೆ ಬರ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ನೈಟ್ ಮನೆಗೆ ಹೋದ್ವಿ. ಒಂದುವರೆಗೆ ಬೆಳಗ್ಗೆ ಎದ್ದು ನೋಡಿದಾಗ ಈ ಥರ ಹಿಂಗೆ ಮಾಡ್ಕೊಂಡಿರೋದು ನಮಗೆ ತುಂಬ ಬೇಜಾರಾಯಿತು. ಅದರಿಂದ ಸರ್ಕಾರದ ಅಂತ ಅವರು ಚಿಕ್ಕ ಮಕ್ಕಳಿದ್ದಾವೆ, 1ನೇ ಕ್ಲಾಸು, ಅದರಿಂದ ಅವ್ರಿಗೇನಾದರೂ ಜೀವನೋಪಾಯಕ್ಕೆ ಸರ್ಕಾರದಿಂದ ಏನಾದರೂ ಸಹಾಯನ ಕೊಡಿಸ್ಕೊಡ್ಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಂಡೆ. ಕೊರಟಗೆರೆ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಜಮೀನಿನ ಅಭಿವೃದ್ಧಿಗೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಸಾಲವನ್ನು ಪಡೆದಿದ್ದು ಮತ್ತು VSSN ಬೆಂಡೋಣಿ ಶಾಖೆಯಲ್ಲಿ 1 ಲಕ್ಷ ಸಾಲ, ನಂತರ ಖಾಸಗಿ ಫೈನಾನ್ಸ್ ಸಂಸ್ಥೆಯಾದ ಸಮಸ್ತ ಫೈನಾನ್ಸ್ನಲ್ಲಿ 70,000 ರೂಪಾಯಿಗಳನ್ನು ಹೈನುಗಾರಿಕೆಗಾಗಿ ಸಾಲ ಪಡೆದಿದ್ದರು ಮತ್ತು ತನ್ನ ಮಗನ ಆರೋಗ್ಯದ ಕಾರಣದಿಂದ ಸ್ಥಳೀಯ ಸಾರ್ವಜನಿಕರೊಂದಿಗೆ ಕೈಸಾಲವನ್ನು ಸಹ ಮಾಡಿಕೊಂಡಿದ್ದರು. ಸಾಲವನ್ನು ತೀರಿಸಲಾಗದೆ ಪ್ರತಿನಿತ್ಯ ಪರದಾಡುತ್ತಿದ್ದ ವ್ಯಕ್ತಿಗೆ ಕೆನರಾ ಬ್ಯಾಂಕ್ ಸಾಲವನ್ನು ತೀರಿಸುವಂತೆ ನೋಟಿಸ್ ಅನ್ನು ನೀಡಲಾಗಿತ್ತು. ಹೀಗಾಗಿ ಸಾಲವನ್ನು ತೀರಿಸಲಾಗದೆ, ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಿಸಲಾಗದೆ ಜೀವನದಲ್ಲಿ ಜಿಗುಪ್ಸೆಗೊಂಡ ಈ ಬಡ ರೈತ ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ. ಮಾಡ್ಕೊಂಡವ್ರು ಸಾಲ ಮಾಡಿ ಕೆನರಾ ಬ್ಯಾಂಕ್ ಸಾಲ ಇತ್ತು, 5 ಲಕ್ಷ ತಗೊಂಡ್ವಿ. ಇಂಟ್ರೆಸ್ಟ್ ಎಲ್ಲ ಸೇರಿ 1-10 ಲಕ್ಷ ಆಗುತ್ತೆ. ಮತ್ತೆ ಸೊಸೈಟಿಯಲ್ಲಿ ಒಂದು 50,000 ತಗೊಂಡಿದ್ದೀವಿ, ಬೆಂಡೋಣ ಸೊಸೈಟಿ. ಮತ್ತೆ ಸಮಸ್ತ ಫೈನಾನ್ಸ್ ಅಂತ ಅದರಲ್ಲಿ 70,000 ತಗೊಂಡಿದ್ದೀವಿ. ಮತ್ತೆ ಕೈ ಸಾಲ 1-8 ಲಕ್ಷ 10 ಲಕ್ಷ ಇರ್ಬೋದು. ಸೊಸೈಟಿಲಿ 50 ಸರ್ ಸಾಲದ ವರೆಯಿಂದ ನಿನ್ನೆ ಸೋಮವಾರ ಟೈಮ್ ಗೊತ್ತಿಲ್ಲ ಸರ್. ನಾವು ಹುಡುಕಿದೀವಿ ರೈನ್ ನೈಟ್ 1-20 ಜನ ಎಲ್ಲ ಹುಡುಕಿದೀವಿ, ಸಿಗ್ಲಿಲ್ಲ. ಬೆಳಗ್ಗೆ ಬಂದು ನೋಡಿದ್ರೆ ಹಿಂಗಾಗಿ ಹೋಗ್ಬಿಟ್ಟೈತೆ. ನೋಟಿಸ್ ಬರ ಬಂದಿತ್ತು ಸರ್, ಕೆನರಾ ಬ್ಯಾಂಕ್ ಇಂದ ಬಂದಿತ್ತು, ಈಗ ಹಾಕ್ತಿದೀವಿ ಅಂತ ಹೇಳ್ಬಿಟ್ಟು ಈ ತಿಂಗಳಲ್ಲ ಬಂದಿತ್ತು. 3ನೇ ತಾರೀಕು ಅನ್ಸುತ್ತೆ. ನಾವು ಮನೆಯವರು ಇಬ್ರು ಮಕ್ಕಳು. ಇನ್ನು ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣೆಯ ಸಿಪಿಐ ಕೆ ಸುರೇಶ್ ಹಾಗೂ PSI ಚಂದ್ರಕಲಾ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಗ್ರಾಮಸ್ಥರ ಮತ್ತು ಅಕ್ಕಪಕ್ಕದ ಜಮೀನಿನ ಮಾಲೀಕರ ಮಹಜರ್ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಕೊರಟಗೆರೆಯ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಮೃತ ದುರ್ದೈವಿಯ ದೇಹವನ್ನು ದಾಖಲು ಮಾಡಲಾಗಿದೆ. ರಂಗಧಾಮಯ್ಯ, ಪ್ರಗತಿ ಟಿವಿ, ಕೊರಟಗೆರೆ. ಬರಪ್ಪ ಯಾರ ಒಂದು 3-4 ಜನ ಬರ್ರಿ, ಕ್ಯಾಪ್ಟನ್ ಸಮೇತ ತಗೊಂಬರ್ರಿ.
ಇದಾಗಿತ್ತು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.